ಎರಡು ದಿನಗಳ ಹಿಂದೆಯಷ್ಟೇ ಸ್ವತಃ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಧ್ಯಮದ ಎದುರಿಗೆ ಘೋಷಣೆ ಮಾಡಿದ್ರು, ಎಲ್ಲ ಸಚಿವರಿಂದ ರಾಜೀನಾಮೆ ಪಡೆದಿದ್ದೀವಿ ಅಂತ. JDS ಕಡೆಯಿಂದ ಕೂಡ ಆ ಘೋಷಣೆ ಬಂತು, ನಮ್ಮ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಅದಾದ ನಂತರ ಇವತ್ತು ಸಚಿವ ಸಂಪುಟ ಸಭೆ ನಡೆದಿದೆ. 132 ವಿಷಯಗಳ ಅಜೆಂಡಾ ಇತ್ತು. ಅದನ್ನು ಮುಖ್ಯ ಕಾರ್ಯದರ್ಶಿಯವರು ರಾಜ್ಯಪಾಲರ ಸೂಚನೆಯ ಮೇರೆಗೆ 15ಕ್ಕೆ ಇಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಇನ್ನೂ 6 ಸಬ್ಜೆಕ್ಟ್ಗಳನ್ನು ಕೊನೆಯ ಕ್ಷಣದಲ್ಲಿ ಅಜೆಂಡಾದಲ್ಲಿ ಸೇರಿಸಿದ್ದಾರೆ. ಅಲ್ಲಿಗೆ 21 ವಿಷಯಗಳ ಬಗ್ಗೆ ನಿರ್ಧಾರ ಆಗಿದೆ. ಈಗ ಇರುವಂತಹ ಕುತೂಹಲ, ಜಿಂದಾಲ್ ಕಂಪನಿಗೆ 3666 ಎಕರೆ ಜಮೀನು ಕೊಡುವ ವಿಷಯ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಬಂತಾ ಇಲ್ವಾ? ಗಿರೀಶ್, ಎನಿ ಅಪ್ಡೇಟ್? ಜಿಂದಾಲ್ ವಿಷಯ ಬಂತೋ ಇಲ್ವೋ? ಯಾಕಂದ್ರೆ ರಾಜೀನಾಮೆ, ಸಚಿವರ ರಾಜೀನಾಮೆಗಳನ್ನ ಪಡೆದಿದ್ದೀವಿ ಅಂತ ಸಿದ್ದರಾಮಯ್ಯನವರು ಘೋಷಿಸಿದ ನಂತರ ಜಿಂದಾಲ್ಗೆ ಭೂಮಿ ಕೊಡಬೇಕೋ ಕೊಡಬಾರದು ಅನ್ನುವ ವಿಷಯದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ರಚಿಸಲಾಗಿದ್ದ ಸಚಿವ ಸಂಪುಟದ ಉಪಸಮಿತಿ ಸಭೆ ಮಾಡುತ್ತೆ. ಅಜಿತ್, ನಾನು ಮೊದಲಿಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. HD ರೇವಣ್ಣ ಅವರು ಬರೀ ಕಾಲಲ್ಲಿ ಬಂದಿರೋದು ಈಗ ನಮಗೆ ಮಾಹಿತಿ ಸಿಗ್ತಾ ಇದೆ. ಕೆಳಗಡೆ ಬೇರೆ ವರದಿಗಾರರು ಇರ್ತಾರೆ, ಮೇಲ್ಗಡೆ ಇರ್ತಾರೆ. ಇಲ್ಲಿ ಸಾಕಷ್ಟು ಸಮಸ್ಯೆ ಆಗಿದೆ, ಪೊಲೀಸರ ಅಡೆತಡೆಗಳು ಇರುವಂಥದ್ದು. ಅವರು ತಿರುಪತಿಗೆ ಬೆಳಗ್ಗೆ ಹೋಗಿದ್ರು, ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಇದೆ. ಇನ್ನೊಂದು, ಜಿಂದಾಲ್ ವಿಚಾರವಾಗಿ ಕಳೆದ ಸೋಮವಾರ ಸಚಿವ ಉಪಸಮಿತಿ ಸಭೆಯನ್ನ ಮಾಡಿತ್ತು. MB ಪಾಟೀಲ್ ಅವರ ನೇತೃತ್ವದ ಸಚಿವ ಸಂಪುಟ ಉಪಸಮಿತಿ ಸಭೆ ಮಾಡಿತ್ತು. ಇವತ್ತಿನ ಕ್ಯಾಬಿನೆಟ್ಗೆ ಆ ವಿಚಾರವನ್ನು ತರುವಂಥ ಎಲ್ಲ ಪ್ರಯತ್ನಗಳು ನಡೆದಿತ್ತು. ಸಚಿವ ಸಂಪುಟ ಉಪಸಮಿತಿ ವರದಿಯನ್ನು ಕೊಡಬೇಕು ಮೊದಲಿಗೆ. ಆ ವರದಿ ಮೇಲೆ ಕ್ಯಾಬಿನೆಟ್ ನಿರ್ಧಾರ ಮಾಡುತ್ತೆ. ಆ ವರದಿಯನ್ನು ಫಸ್ಟು ಅವಲೋಕನ ಮಾಡುತ್ತೆ. ಸೊ ಅದು ಇವತ್ತಿಗೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಹಾಗಾಗಿ ಜಿಂದಾಲ್ ವಿಚಾರ ಇವತ್ತಿನ ಕ್ಯಾಬಿನೆಟ್ನಲ್ಲಿ ಯಾವುದೇ ಫೈನಲ್ ಡಿಸಿಷನ್ಗೆ ಬರೋದು ಕಷ್ಟ ಅನ್ನುವಂಥ ಒಂದು ಮಾಹಿತಿ ಇದೆ. ಗಿರೀಶ್, ಐ ಥಿಂಕ್ ದಿಸ್ ಇಸ್ ದ ಬ್ರೇಕಿಂಗ್. ಜಿಂದಾಲ್ಗೆ ಭೂಮಿ ಪರಭಾರೆ ಮಾಡೋದಕ್ಕೆ ರಾಜ್ಯಪಾಲರು ಬ್ರೇಕ್ ಹಾಕಿದ್ದಾರೆ ಅನ್ನಬಹುದಾ? ರಾಜ್ಯಪಾಲರ ಬ್ರೇಕ್ ಬಿದ್ದಿದೆ ಅನ್ನಬಹುದಾ? ರಾಜ್ಯಪಾಲರ ಸೂಚನೆಯ ಮೇರೆಗೆ ಮುಖ್ಯ ಕಾರ್ಯದರ್ಶಿ ಅವರು ಬ್ರೇಕ್ ಹಾಕಿದ್ದಾರೆ ಅನ್ನಬಹುದಾ? ಖಂಡಿತ ಹೇಳ್ಬೋದು. ಯಾಕೆಂದರೆ ಜಿಂದಾಲ್ ಪರಭಾರೆ, ಭೂಮಿ ಪರಭಾರೆ ವಿಚಾರ ಏನಿದೆ, ಇದೊಂದು ರೀತಿಯ ಪಾಲಿಸಿ ಮ್ಯಾಟರ್ ಆಗುತ್ತೆ. ಸರ್ಕಾರ ಯಾವುದೇ ರೀತಿಯ ಪಾಲಿಸಿ ಮ್ಯಾಟರ್ಗಳ ನಿರ್ಧಾರವನ್ನು ತೆಗೆದುಕೊಳ್ಬಾರ್ದು, ಈಗ ಅಲ್ಪಮತಕ್ಕೆ ಕುಸಿದಿದೆ ಸರ್ಕಾರ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನು ಮುಖ್ಯ ಕಾರ್ಯದರ್ಶಿ ಅವರಿಗೆ ರಾಜ್ಯಪಾಲರು ಕೊಟ್ಟಿರುವಂಥದ್ದು. ಸಚಿವ ಉಪಸಂಪುಟ ವರದಿಯ ಬಳಿಕ ಈ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಕ್ಯಾಬಿನೆಟ್. ಹೀಗಾಗಿ ರಾಜ್ಯಪಾಲರ ಎಚ್ಚರಿಕೆ ಕೂಡ ಇದಕ್ಕೊಂದು ಕಾರಣ, ಇದಕ್ಕೆ ಬ್ರೇಕ್ ಹಾಕಲಾಗಿದೆ ಅಂತಾನೆ ಹೇಳ್ಬೋದು. ಅಜಿತ್, ಎಸ್, ಧನ್ಯವಾದ ಗಿರೀಶ್ ನಿಮ್ಮ ಎಲ್ಲ ಮಾಹಿತಿಗಾಗಿ. ಇವತ್ತಿನ ಕ್ಯಾಬಿನೆಟ್ ಅಜೆಂಡಾಗಳ ಪೈಕಿ ಜಿಂದಾಲ್ಗೆ ಭೂಮಿ ಪರಭಾರೆ ಕೂಡ ಒಂದಾಗಿತ್ತು. ಅದಕ್ಕೆ ರಾಜ್ಯಪಾಲರು ಬ್ರೇಕ್ ಹಾಕಿದ್ದಾರೆ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಶಾಸಕರ ರಾಜೀನಾಮೆಗಳನ್ನ ಟೇಬಲ್ ಮೇಲಿದೆ. ಈ ಸರ್ಕಾರಕ್ಕೆ ಬಹುಮತ ಇರೋದು ಡೌಟು. ಆದ್ದರಿಂದ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನುವ ಸೂಚನೆಯನ್ನ ಮುಖ್ಯ ಕಾರ್ಯದರ್ಶಿಗಳಿಗೆ ರಾಜ್ಯಪಾಲರು ಕೊಟ್ಟಿದ್ರು. ಆ ಸೂಚನೆಯ ಮೇರೆಗೆ 132 ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ. ಆ ನಿರ್ಧಾರಗಳನ್ನು 15ಕ್ಕೆ ಇಳಿಸಿದ್ರು ಮುಖ್ಯ ಕಾರ್ಯದರ್ಶಿಯವರು. ಕೊನೆಯ ಕ್ಷಣದಲ್ಲಿ ಮುಖ್ಯಮಂತ್ರಿಯವರ ಒತ್ತಾಯದ ಮೇರೆಗೆ ಇನ್ನೂ 6 ನಿರ್ಣಯಗಳನ್ನು ಸೇರಿಸಲಾಯಿತು. ಅಲ್ಲಿಗೆ 21 ನಿರ್ಣಯಗಳು ಮಾತ್ರ ಆಗಿದ್ದು. ಜಿಂದಾಲ್ಗೆ ಭೂಮಿ ಪರಭಾರೆ ಮಾಡೋದನ್ನ ರಾಜ್ಯಪಾಲರು ಪರೋಕ್ಷವಾಗಿ ಮುಖ್ಯ ಕಾರ್ಯದರ್ಶಿಯವರ ಮೂಲಕ ತಡೆದರ. ಸಚಿವ ಸಂಪುಟ ಸಭೆ ಮುಗಿದ ನಂತರ ಈ ವಿಷಯ ಕನ್ಫರ್ಮ್ ಆಗುತ್ತೆ. ಅದರ ಮೇಲ್ನೋಟಕ್ಕೆ ಹೌದು ಅನ್ನಿಸ್ತಾ ಇದೆ. ಯಾವ ಜಿಂದಾಲ್ಗೆ ಭೂಮಿ ಪರಭಾರೆಯನ್ನ ವಿರೋಧಿಸಿ ಶಾಸಕ ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ರು. ನಿಮಗೆ ನೆನಪಿರಲಿ, ಆನಂದ್ ಸಿಂಗ್ ಇತ್ತೀಚೆಗೆ ಒಂದು ಪತ್ರವನ್ನ ಕೂಡ ಬರೆದ್ರು. ತಾವು ರಾಜೀನಾಮೆ ಕೊಟ್ಟ ನಂತರ ರಾಜ್ಯಪಾಲರಿಗೆ ಪತ್ರವನ್ನ ಬರೀತಾರೆ. ಸರ್ಕಾರ ಜಿಂದಾಲ್ಗೆ ಭೂಮಿ ಪರಭಾರೆ ಮಾಡೋದನ್ನ ತಾವು ತಡಿಬೇಕು ಅಂತ ಮನವಿ ಮಾಡಿಕೊಂಡು ಪತ್ರವನ್ನ ಕೂಡ ಬರೆದ್ರು ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟ ನಂತರ. ನೀರಾವರಿ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯ ಕೆಲವು ಯೋಜನೆಗಳನ್ನು ಅನುಮೋದನೆ ಪಡೆದಿದ್ದನ್ನು ಹೊರತುಪಡಿಸಿದರೆ ಜಿಂದಾಲ್ ಕಂಪನಿಗೆ 3666 ಎಕರೆ ಜಮೀನು ಪರಭಾರೆ ವಿಷಯವನ್ನ ಸಚಿವ ಸಂಪುಟದ ಅಜೆಂಡಾದಿಂದ ಕೈಬಿಡಲಾಗಿದೆ. ಎಲ್ಲ ಸಚಿವರ ರಾಜೀನಾಮೆಗಳನ್ನು ಪಡೆದಿದ್ದೀವಿ ಅಂತ ಸ್ವತಃ ಶಾಸಕಾಂಗ ಪಕ್ಷದ ನಾಯಕರು ಆದಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ನಮ್ಮ ಸಚಿವರಿಂದ ರಾಜೀನಾಮೆ ಪಡೆದುಕೊಂಡಿದ್ದೀವಿ ಅಂತ JDS ಕೂಡ ಘೋಷಣೆ ಮಾಡ್ತು. ಟೆಕ್ನಿಕಲಿ ಸಚಿವರೆಲ್ಲರೂ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಸಚಿವ ಸಂಪುಟ ಸಭೆ ನಡೆದಿದೆ. ಈ ಸಚಿವ ಸಂಪುಟ ಸಭೆಯಲ್ಲಿ ಪಾಲಿಸಿ ಮ್ಯಾಟರ್ಗಳಿಗೆ ಸಂಬಂಧಿಸಿದ ಪ್ರಮುಖ ನಿರ್ಣಯಗಳನ್ನು ತೆಗೆದುಕೊಳ್ಳಕೂಡದು ಅಂತ ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿ ಅವರಿಗೆ ಹೇಳಿದ್ರು. ಅದನ್ನು ಮುಖ್ಯ ಕಾರ್ಯದರ್ಶಿಗಳ ಪಾಲಿಸಿದ್ದಾರೆ. ಪ್ರಮುಖ ವಿಷಯಗಳನ್ನು ಯಾವುದನ್ನೂ ಟಚ್ ಮಾಡದಂತೆ ನೋಡಿಕೊಂಡಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ. ಇನ್ನೊಂದು ಕಡೆ ಮುಂಬೈಯಲ್ಲಿ ಅತೃಪ್ತ ಶಾಸಕರು ಬೆಂಗಳೂರು ಕಡೆ ಹೊರಡೋದಕ್ಕೆ ತಯಾರಾಗಿದ್ದಾರೆ. 1:15 ಅವರ ವಿಶೇಷ ವಿಮಾನ ಟೇಕ್ ಆಫ್ ಆಗುತ್ತೆ. 12 ಸೀಟ್ಗಳ ವಿಶೇಷ ವಿಮಾನವೊಂದನ್ನು ಅರೇಂಜ್ ಮಾಡಲಾಗಿದೆ ಶಾಸಕರನ್ನ ಕರೆದುಕೊಂಡು ಬರೋದಕ್ಕೆ. ಸಂಜೆ 6 ಗಂಟೆಯ ಒಳಗಾಗಿ ಅವರು ಸ್ಪೀಕರ್ ಚೇಂಬರ್ನಲ್ಲಿರಬೇಕು. ಮುಂಬೈನಿಂದ ಹೊರಡೋದಕ್ಕಿಂತ ಮೊದಲು ಮಾಧ್ಯಮಗಳ ಎದುರು ಮಾತನಾಡ್ತಾರೆ ಅತೃಪ್ತ ಶಾಸಕರು. ಅವರನ್ನ ಕರೆದುಕೊಂಡು ಬರೋದಕ್ಕೆ 12 ಸೀಟುಗಳ ವಿಶೇಷ ವಿಮಾನ ರೆಡಿ ಆಗಿದೆ. 1:15 ಅಲ್ಲಿಂದ ಹೊರಡ್ತಾರೆ ಅನ್ನುವಂಥದ್ದು ಮಾಹಿತಿ.